ನಗರ ಹಾಗೂ ಗ್ರಾಮೀಣ ಮತ್ತು ಕಾರ್ಪೊರೇಷನ್ ಪ್ರದೇಶದ ಜಾಗದಲ್ಲಿ ಯಾರು ಎಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೋ ಅವರಿಗೆ ಆ ಮನೆಗಳಿಗೆ ಹಕ್ಕುಪತ್ರ ನೀಡುವ ಬಗ್ಗೆ ಸರ್ಕಾರ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಅವರು ಇಂದು ನಗರದ ಸ್ಮಾರ್ಟ್ ಸಿಟಿ ಕಚೇರಿಯ ಆಶ್ರಯ ಸಮಿತಿ ಕಚೇರಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ರಾಜ್ಯದಲ್ಲಿ ಈಗಾಗಲೇ ಆಶ್ರಯ ಸಮಿತಿ ರಚನೆ ಮಾಡಿ ಸಮಿತಿ ಮೂಲಕ ಭೂಮಿ ಖರೀದಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಸಬ್ಸಿಡಿ ಕೊಟ್ಟು ಫಲಾನುಭವಿಗಳಿಗೆ ಬ್ಯಾಂಕ್ ಲೋನ್ ಕೊಡಿಸಿ ಕಡು ಬಡವರಿಗೆ ಮನೆ ಕಟ್ಟಿಕೊಡಬೇಕು ಎನ್ನುವುದು ಆಶ್ರಯ ಸಮಿತಿ ಆಶಯವಾಗಿದೆ ಎಂದರು. ಈಗಾಗಲೇ ಈ ಯೋಜನೆ ಮೂಲಕ ವಿರುಪಿನಕೊಪ್ಪದಲ್ಲಿ ಭೂಮಿ ಖರೀದಿ ಮಾಡಿ ಅಡಿಕೆ ಮಂಡಿಯಲ್ಲಿ ಕೆಲಸ ಮಾಡುವ 680 ಮಹಿಳೆಯರಿಗೆ ಮನೆ ಕಟ್ಟಿಕೊಡಲಾಗಿದೆ. ಈ ಹಿಂದೆ ಗೋಪಿಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಸಮಿತಿಯಿಂದ ಭೂಮಿ ಖರೀದಿ ಮಾಡಿ ಯಾರ್ಯಾರಿಗೆ ಮನೆ ಇಲ್ಲವೋ ಅವರ ಮೂಲಕ ಅರ್ಜಿ ಹಾಕಿಸಿ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಮನೆಗಳನ್ನು ಕೊಡುವ ಬಗ್ಗೆ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ಸುವರ್ಣ ಶಂಕರ್, ಉಪಮೇಯರ್ ಸುರೇಖಾ ಮುರಳಿಧರ್, ಮುಖಂಡರಾದ ಎಸ್ ದತ್ತಾತ್ರಿ, ಎಸ್ ಜ್ಞಾನೇಶ್ವರ್, ಎನ್ಜೆ ರಾಜಶೇಖರ್ ವಿಶ್ವಾಸ್ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷ ಶಶಿಧರ್, ಸದಸ್ಯರುಗಳಾದ ರೇಣುಕಾ ನಾಗರಾಜ್, ಲಕ್ಷ್ಮಣ್, ಯಶೋಧರ ಹೆಗಡೆ, ಮಹಾಲಿಂಗಪ್ಪ ಮತ್ತು ಆಯುಕ್ತ ಚಿದಾನಂದ ವಟಾರೆ ಹಾಜರಿದ್ದರು. ಕಡುಬಡವರಿಗೆ ಅತಿ ಹೆಚ್ಚು ಮನೆಗಳನ್ನು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿರೋ ತಮ್ಮೆಲ್ಲರಿಗೂ ಗೊತ್ತಿರುವಂತ ಅಂಶ. ಇವತ್ತು ಎಲ್ಲೆಲ್ಲಿ ನಗರ ಪ್ರದೇಶದಲ್ಲಿ ಇರಬಹುದು, ಗ್ರಾಮೀಣ ಪ್ರದೇಶದಲ್ಲಿ ಇರಬಹುದು, ಕಾರ್ಪೊರೇಷನ್ ಜಾಗದಲ್ಲಿ ಇರಬಹುದು, ಯಾರು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆ ಅಲ್ಲೇನೇ ಹಕ್ಕುಪತ್ರ ಕೊಡಬೇಕು ಅಂತ ತೀರ್ಮಾನ ನಾವಿಗಾಗಲೇನೆ ರಾಜ್ಯದಲ್ಲಿ ಈಗಾಗಲೇ ತಗೊಂಡಿದ್ದೀವಿ. ಆ ಒಂದು ಪ್ರೋಸೆಸ್ ಕೂಡ ನಡೀತಾ ಇದೆ. ಇದಲ್ಲದೇನೆ ಇಡೀ ರಾಜ್ಯದಲ್ಲಿ ಆಶ್ರಯ ಸಮಿತಿಗಳನ್ನು ಮಾಡಿ ಭೂಮಿ ಖರೀದಿ ಮಾಡಿ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟು ಆ ಫಲಾನುಭವಿಗಳನ್ನು ಕೂಡ ಹಣ ತಗೊಂಡು ಬ್ಯಾಂಕ್ ಲೋನ್ ಕೊಡಿಸಿ ಕಡುಬಡವರಿಗೆ ಮನೆ ಕಟ್ಟಿಕೊಡಬೇಕು ಅಂತ ವಿಶೇಷವಾದ ಯೋಜನೆ ಈ ಆಶ್ರಯ ಯೋಜನೆ. ಈ ಆಶ್ರಯ ಯೋಜನೆ ಮುಖಾಂತರ ಈಗಾಗಲೇ ವಿರ್ಪುನಕೊಪ್ಪದಲ್ಲಿ ಅಡಿಕೆ ಮಂಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಹೆಣ್ಣುಮಕ್ಕಳಿಗೆ 675 ಮನೆಗಳು ಈಗಾಗಲೇ ಕಟ್ಟಿಕೊಟ್ಟಿದ್ದೀವಿ. ಅವರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೊಮ್ಮನಕಟ್ಟೆ ಭಾಗದಲ್ಲೂ ಕೂಡ ಸೈಟ್ ಕೊಟ್ಟು ಮನೆ ಕೊಟ್ಟು ಅಲ್ಲೂ ಕೂಡ ಒಂದು ರೂಪಕ್ಕೆ ಬಂದಿದೆ. ಈಗ ಹೊಸದಾಗಿ ಅಂತಂದರೆ ಹಿಂದಿನ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಮಾಡಬೇಕಾಗಿತ್ತು ಅವರು. ನಮ್ಮ ಸರ್ಕಾರ ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋವಿಂದಾಪುರ ಮತ್ತು ಗೋಪಿಶೆಟ್ಟಿ ಕೊಪ್ಪದಲ್ಲಿ ಜಾಗವನ್ನು ತಗೊಂಡು ಅಲ್ಲಿ ಯಾರ್ಯಾರು ಮನೆ ಇಲ್ಲ ಅವರೆಲ್ಲ ಅರ್ಜಿ ಹಾಕಿ ಅಂತ ತಿಳ್ಕೊಂಡು ಅರ್ಜಿ ಹಾಕಿಸಿದಾಗ ಅರ್ಜಿ ಹಾಕಿದವರಿಗೆ ಮನೆ ಅಲಾಟ್ ಮಾಡೋದು ಕೂಡ ತುಂಬ ತಡ ಆಗಿತ್ತು. ಅಲಾಟ್ ಆದ ನಂತರ ಈಗ ಮನೆಗೆ ನಾವು ತಯಾರಿದ್ದೀವಿ, ದುಡ್ಡು ಕಟ್ಟೋದಕ್ಕೆ ತಯಾರಿದ್ದೀವಿ ಅಂತ ಆ ಒಂದು ಬಡವರು ಬಂದ ನಂತರ ಈಗಾಗಲೇ 2705 ಮನೆಗೆ ದುಡ್ಡಾಗಲೇ ಕಟ್ಟಾಗಿದೆ. 80,000 ರೂಪಾಯಿ ಜನರಲ್ ಆಗಿ, 50,000 ರೂಪಾಯಿ ಎಸ್ ಸಿ ಎಸ್ ಟಿಗೆ ಈಗಾಗಲೇ ಹಣ ಕಟ್ಟಾಗಿದೆ. ಇದಕ್ಕಾಗಲೇ ನಾವು ಆಶ್ರಯ ಈ ಕಾರ್ಪೊರೇಷನಿಂದ ಅದಕ್ಕೆ ಟೆಂಡರ್ ಕರೆದು ಫೈನಲ್ ಸ್ಟೇಜ್ ಬಂದಿದೆ. ಬಹಳ ಜಾಸ್ತಿ ಅಂದರೆ ಒಂದು ತಿಂಗಳೊಳಗೆ ಆ ಕಾಮಗಾರಿಗಳು ಆರಂಭ ಆಗುತ್ತೆ. ನಿಮ್ಮ ಜವಾಬ್ದಾರಿ. ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಕಮಿಟ್ ಮಾಡ್ಕೋತಾ ಇದ್ದೀನಿ ನಾನು. ಪಾಪ ಅನೇಕ ವರ್ಷಗಳಿಂದ 80,000 ರೂಪಾಯಿ 50,000 ರೂಪಾಯಿ ಜೋಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಲ್ಲೆಲ್ಲಿ ಸಾಲ ತಂದಿದ್ದಾರೆ, ಏನೇನು ಮನೇಲಿರುವಂಥ ಏನೇನು ಮಾಡಿದ್ದಾರೆ, ಆ ಕಡುಬಡವ್ರ ಕಷ್ಟ ಅವ್ರಿಗೆ ಗೊತ್ತು. ಹಾಗಾಗಿ ಇನ್ನೊಂದು ತಿಂಗಳಲ್ಲೇ
2705 ಮನೆಗಳು ಈಗಾಗಲೇ ಪೂರ್ಣ ದುಡ್ಡು ಕಟ್ಟಿದ್ದಾರೆ ಯಾರ್ಯಾರು ಬಡವರಿಗೆ ಎಸ್ಸಿ ಇರಬಹುದು ಎಸ್ಟಿ ಇರಬಹುದು ಉಳಿದವರಿಗೆ ಯಾರ್ಯಾರು ಬಡವರು ಇದೆ ಅಂತ ಬಡವರು ಎಲ್ಲರೂ ಕೂಡ ಅವಕಾಶ ಮಾಡುತ್ತೆ ನಾನೀಗ ಶಶಿಧರ್ ನೇತೃತ್ವದಲ್ಲಿ ಇರುವ ಆಶ್ರಯ ಸಮಿತಿಯ ಪ್ರಮುಖರಿಗೆ ನಾನು ಹೇಳ್ತೇನೆ ಇದು ಅಂತ ಬಡವರಿಗೆ ಸೇವೆ ಮಾಡೋದಕ್ಕೆ ಈ ಒಂದು ಆಶ್ರಯ ಸಮಿತಿ ಬಿಟ್ರೆ ಇನ್ಯಾವುದೇ ಸಮಿತಿಯಲ್ಲಿ ಈ ಸೇವೆ ಮಾಡಂತ ಅವಕಾಶ ಸಿಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಈಗ ಮಳ್ಳೆ ಕಮಿಷನರ್ ನಿಮ್ಮ ಕೈ ಸಿಕ್ಕಿದ್ದಾರೆ ಆಯುಕ್ತರು ಅವರನ್ನು ಇಟ್ಕೊಂಡು ಈ ಒಂದು ಆಶ್ರಯ ಸಮಿತಿ ಮುಖಾಂತರ 4836 ಮನೆನು ಕೂಡ ಆದಷ್ಟು ಬೇಗ ಬಗೆಹರಿಸಬೇಕು ಈಗಾಗ್ಲೇನೆ ಅದೇನು 2705 ಮನೆ ಇದೆ ಮುಗಿತಾ ಅದರದ್ದು ಪ್ರೋಸೆಸ್ ಎಲ್ಲ ಫೈನಲ್ ಸ್ಟೇಜ್ ಆಗಿದೆ ಇನ್ನೊಂದು ತಿಂಗಳಲ್ಲಿ ಶುರು ಆಗುತ್ತೆ ಅದನ್ನು ಕೂಡ ಬೇಗ ಅದನ್ನು ಮುಗಿಸಂತ ಪ್ರಯತ್ನ ಆಗಬೇಕು ನಾನು ಎಲ್ಲ ಪ್ರಮುಖರಿಗೂ ನಾನು ಪ್ರಾರ್ಥನೆ ಮಾಡುತ್ತೇನೆ ಈ ರೀತಿ ಬಡವರಿಗೆ ಶಿವಮೊಗ್ಗ ನಗರದಲ್ಲಿ 4836 ಮನೆಗೆ ತಲುಪೋದಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ ಆ ಬಡವರ ಮನೆ ಒಳಗೆ ಹೋದಾಗ ನಿಜಕ್ಕೂ ಕೂಡ ಅವರ ಕುಟುಂಬದ ಆಶೀರ್ವಾದ ಆಶ್ರಯ ಸಮಿತಿಗೆ ಇರಬಹುದು ಎಲ್ಲ ಬಡವರಿಗೂ ಎಲ್ಲ ಪ್ರಮುಖರಿಗೆ ಸಿಗುತ್ತೆ ಅದಕ್ಕೆಲ್ಲ ಎಲ್ಲರೂ ಪ್ರಯತ್ನ ಮಾಡಿ 4836 ಮನೆಯನ್ನು ಕೂಡ ನಾವು ಕಟ್ಟೋದಿಕ್ಕೆ ಪೂರ್ಣ ಪ್ರಯತ್ನ ಮಾಡಿ ಯಶಸ್ವಿಯಾಗೋಣ ಆ ಬಡವರಿಗೆ ತಲುಪಿಸೋಣ ಅಂತ ಮಾತನ್ನ ಆಶ್ರಯ ಮುಖಾಂತರ ಹೇಳಕ್ಕೆ ಇಷ್ಟಪಡುತ್ತೇನೆ ಇನ್ನೊಂದು ಶಿವಮೊಗ್ಗ ನಗರದಲ್ಲಿ ಈಗಾಗ್ಲೇನೆ ಇಂಡಸ್ಟ್ರಿಯಲ್ ಏರಿಯಾ ರೆಡಿ ಆಗಿದೆ ಅಲ್ಲಿ ಯಾರ್ಯಾರು ಇಂಡಸ್ಟ್ರಿಗಳು ಬರಬೇಕು ಆ ಇಂಡಸ್ಟ್ರಿ ಬರೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಈಗಾಗ್ಲೇನೆ ಎಲ್ಲ ಪ್ರಯತ್ನವನ್ನು ನಡೆಸಿ ಅಲ್ಲಿ ಕೈಗಾರಿಕೆಗಳು ಬರೋದಕ್ಕೆ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದೇವೆ ಅಲ್ಲೂ ಕೂಡ ಕುಡಿಯೋ ನೀರು ತರೋದಕ್ಕೆ ಏನು ಮಾಡಬೇಕು ಅಲ್ಲಿಗೆ ಅದಕ್ಕೆ ನೀರನ್ನು ಹೇಗೆ ಆ ಇಂಡಸ್ಟ್ರಿಗಳಿಗೆ ನೀರು ತರೋಕ್ಕೆ ಏನು ಮಾಡಬೇಕು ಅಲ್ಲಿಗೆ ವಿದ್ಯುತ್ ಏನು ಕೊಡಬೇಕು ಆದಿಕಲ್ಲೂ ಕೂಡ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದೇವೆ ಅದು ದೇವಕಾತಿ ಕೊಪ್ಪ ಸಿದ್ಲಿಪುರ ದೇವಕಾತಿ ಕೊಪ್ಪ ಸಿದ್ಲಿಪುರದಲ್ಲಿ ಅಲ್ಲೂ ಕೂಡ ಕೈಗಾರಿಕೆಗಳಿಗೆ ಅವಕಾಶ ಇದೆ ಜೊತೆಗೆ ಯಾರು ಕಾರ್ಮಿಕರು ಇದ್ದಾರೆ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಕಾರ್ಮಿಕರಿಗೆ 275 ಎಕರೆ ಆ ಕಾರ್ಮಿಕರಿಗೋಸ್ಕರನೇ ಮನೆ ಕಟ್ಟೋದಕ್ಕೆ ಭೂಮಿ ರೆಡಿ ಮಾಡಿ ಇಟ್ಟಿದ್ದೇವೆ